ಇನ್ನು ನೆರೆ ಪೀಡಿತ ಗ್ರಾಮಗಳಿಗೆ ಸಚಿವ ಈಶ್ವರ್ ಖಂಡ್ರೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಕಾಶಂಪುರ ಕಾಡವಾದ ಚಟ್ನಳ್ಳಿ ಗ್ರಾಮಕ್ಕೆ ಸಚಿವರು ಭೇಟಿಯನ್ನು ಕೊಡ್ತಾ ಇದ್ದಾರೆ. ಬೀದರ್ ತಾಲೂಕಿನ ಕಾಶಂಪುರ ಕಾಡವಾದ ಚಟ್ನಳ್ಳಿ ಸಚಿವ ಈಶ್ವರ್ ಖಂಡ್ರೆಗೆ ಸಚಿವ ರಹೀಂ ಖಾನ್ ಸಾಥನ್ನ ಕೂಡ ಕೊಡ್ತಾ ಇದ್ದಾರೆ. ನೆರೆ ಪೀಡಿತ ಗ್ರಾಮಗಳಿಗೆ ಇವತ್ತು ಸಚಿವ ಈಶ್ವರ್ ಖಂಡ್ರೆ ಭೇಟಿಯನ್ನು ಕೊಡ್ತಾರೆ. ಪರಿಹಾರ ನೀಡಿದಂತಹ ಸಚಿವರು ಮನೆ ಕಳೆದುಕೊಂಡವರಿಗೆ, ಬೀದರ್ ಜಿಲ್ಲೆಯಲ್ಲಿ ಮಳೆಗೆ 150ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ, ಹಾಗಾಗಿ ಅವರಿಗೆ ಪರಿಹಾರವನ್ನ ಕೂಡ ಕೊಟ್ಟಿದ್ದಾರೆ. ಚಟ್ನಳ್ಳಿ ಗ್ರಾಮಕ್ಕೆ ಇವತ್ತು ಸಚಿವರು ಭೇಟಿಯನ್ನ ಕೊಟ್ಟಿರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಈಶ್ವರ್ ಖಂಡ್ರೆ ಈ ಒಂದು ಸ್ಥಳಗಳಿಗೆ ಭೇಟಿಯನ್ನ ಕೊಟ್ಟು ಅಲ್ಲಿ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಜೊತೆಗೆ ಯಾರೆಲ್ಲ ಮನೆಯನ್ನ ಕಳೆದುಕೊಂಡಿದ್ದಾರೆ, ಸುಮಾರು 150ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ. ಸೊ ಯಾರೆಲ್ಲ ಮನೆಗಳನ್ನ ಕಳೆದುಕೊಂಡಿದ್ದಾರೆ ಅಂತವರಿಗೆ ಪರಿಹಾರವನ್ನ ಕೂಡ ಕೊಡ್ತಾ ಇದ್ದಾರೆ. ಕಾಶಂಪುರ ಕಾಗವಾಡ ಇದರಲ್ಲಿ ಕಂಡು ಬರ್ತಿರುವಂತಹ ದೃಶ್ಯವನ್ನು ನಾವು ಗಮನಿಸ್ತಾ ಇದ್ದೀವಿ. ಸಚಿವ ಈಶ್ವರ್ ಖಂಡ್ರೆ ಇವತ್ತು ಭೇಟಿಯನ್ನು ಕೊಟ್ಟು ಅಲ್ಲಿನ ಪರಿಸ್ಥಿತಿಯನ್ನು ಅವಲೋಕನವನ್ನು ಮಾಡಿದ್ದಾರೆ. ಇದೆಲ್ಲ ಕ್ಲೀನ್ ಮಾಡಿಸ್ಬೇಕಿದು, ಅರ್ಥ ಆಯ್ತಾ? ಮಣ್ಣಿನ ಮನೆಯೇ ಅದಾವಲ್ಲ, ಬರಪ್ಪ. ಇನ್ನು ನೆರೆ ಪೀಡಿತ ಗ್ರಾಮಗಳಿಗೆ ಸಚಿವ ಈಶ್ವರ್ ಖಂಡ್ರೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಕಾಶಂಪುರ ಕಾಡವಾದ ಚಟ್ನಳ್ಳಿ ಗ್ರಾಮಕ್ಕೆ ಸಚಿವರು ಭೇಟಿಯನ್ನು ಕೊಡ್ತಾ ಇದ್ದಾರೆ. ಬೀದರ್ ತಾಲೂಕಿನ ಕಾಶಂಪುರ ಕಾಡವಾದ ಚಟ್ನಳ್ಳಿ ಸಚಿವ ಈಶ್ವರ್ ಖಂಡ್ರೆಗೆ ಸಚಿವ ರಹೀಂ ಖಾನ್ ಸಾಥನ್ನ ಕೂಡ ಕೊಡ್ತಾ ಇದ್ದಾರೆ. ನೆರೆ ಪೀಡಿತ ಗ್ರಾಮಗಳಿಗೆ ಇವತ್ತು ಸಚಿವ ಈಶ್ವರ್ ಖಂಡ್ರೆ ಭೇಟಿಯನ್ನು ಕೊಡ್ತಾರೆ. ಪರಿಹಾರ ನೀಡಿದಂತಹ ಸಚಿವರು ಮನೆ ಕಳೆದುಕೊಂಡವರಿಗೆ, ಬೀದರ್ ಜಿಲ್ಲೆಯಲ್ಲಿ ಮಳೆಗೆ 150ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ, ಹಾಗಾಗಿ ಅವರಿಗೆ ಪರಿಹಾರವನ್ನ ಕೂಡ ಕೊಟ್ಟಿದ್ದಾರೆ. ಚಟ್ನಳ್ಳಿ ಗ್ರಾಮಕ್ಕೆ ಇವತ್ತು ಸಚಿವರು ಭೇಟಿಯನ್ನ ಕೊಟ್ಟಿರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಈಶ್ವರ್ ಖಂಡ್ರೆ ಈ ಒಂದು ಸ್ಥಳಗಳಿಗೆ ಭೇಟಿಯನ್ನ ಕೊಟ್ಟು ಅಲ್ಲಿ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಜೊತೆಗೆ ಯಾರೆಲ್ಲ ಮನೆಯನ್ನ ಕಳೆದುಕೊಂಡಿದ್ದಾರೆ, ಸುಮಾರು 150ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ. ಸೊ ಯಾರೆಲ್ಲ ಮನೆಗಳನ್ನ ಕಳೆದುಕೊಂಡಿದ್ದಾರೆ ಅಂತವರಿಗೆ ಪರಿಹಾರವನ್ನ ಕೂಡ ಕೊಡ್ತಾ ಇದ್ದಾರೆ. ಕಾಶಂಪುರ ಕಾಗವಾಡ ಇದರಲ್ಲಿ ಕಂಡು ಬರ್ತಿರುವಂತಹ ದೃಶ್ಯವನ್ನು ನಾವು ಗಮನಿಸ್ತಾ ಇದ್ದೀವಿ. ಸಚಿವ ಈಶ್ವರ್ ಖಂಡ್ರೆ ಇವತ್ತು ಭೇಟಿಯನ್ನು ಕೊಟ್ಟು ಅಲ್ಲಿನ ಪರಿಸ್ಥಿತಿಯನ್ನು ಅವಲೋಕನವನ್ನು ಮಾಡಿದ್ದಾರೆ. ಇದೆಲ್ಲ ಕ್ಲೀನ್ ಮಾಡಿಸ್ಬೇಕಿದು, ಅರ್ಥ ಆಯ್ತಾ? ಎಲ್ಲ ಮಣ್ಣಿನ ಮನೆಯೇ ಅದಾವಲ್ಲ, ಬರಲ್ಲ ಬರಪ್ಪ. ಇನ್ನು ನೆರೆ ಪೀಡಿತ ಗ್ರಾಮಗಳಿಗೆ ಸಚಿವ ಈಶ್ವರ್ ಖಂಡ್ರೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಕಾಶಂಪುರ ಕಾಡವಾದ ಚಟ್ನಳ್ಳಿ ಗ್ರಾಮಕ್ಕೆ ಸಚಿವರು ಭೇಟಿಯನ್ನು ಕೊಡ್ತಾ ಇದ್ದಾರೆ. ಬೀದರ್ ತಾಲೂಕಿನ ಕಾಶಂಪುರ ಕಾಡವಾದ ಚಟ್ನಳ್ಳಿ ಸಚಿವ ಈಶ್ವರ್ ಖಂಡ್ರೆಗೆ ಸಚಿವ ರಹೀಂ ಖಾನ್ ಸಾಥನ್ನ ಕೂಡ ಕೊಡ್ತಾ ಇದ್ದಾರೆ. ನೆರೆ ಪೀಡಿತ ಗ್ರಾಮಗಳಿಗೆ ಇವತ್ತು ಸಚಿವ ಈಶ್ವರ್ ಖಂಡ್ರೆ ಭೇಟಿಯನ್ನು ಕೊಡ್ತಾರೆ. ಪರಿಹಾರ ನೀಡಿದಂತಹ ಸಚಿವರು ಮನೆ ಕಳೆದುಕೊಂಡವರಿಗೆ, ಬೀದರ್ ಜಿಲ್ಲೆಯಲ್ಲಿ ಮಳೆಗೆ 150ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ, ಹಾಗಾಗಿ ಅವರಿಗೆ ಪರಿಹಾರವನ್ನ ಕೂಡ ಕೊಟ್ಟಿದ್ದಾರೆ. ಚಟ್ನಳ್ಳಿ ಗ್ರಾಮಕ್ಕೆ ಇವತ್ತು ಸಚಿವರು ಭೇಟಿಯನ್ನು ಕೊಟ್ಟಿರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಈಶ್ವರ್ ಖಂಡ್ರೆ ಈ ಒಂದು ಸ್ಥಳಗಳಿಗೆ ಭೇಟಿಯನ್ನು ಕೊಟ್ಟು ಅಲ್ಲಿ ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ಜೊತೆಗೆ ಯಾರೆಲ್ಲ ಮನೆಯನ್ನ ಕಳೆದುಕೊಂಡಿದ್ದಾರೆ, ಸುಮಾರು 150ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ. ಸೊ ಯಾರೆಲ್ಲ ಮನೆಗಳನ್ನು ಕಳೆದುಕೊಂಡಿದ್ದಾರೆ ಅಂಥವರಿಗೆ ಪರಿಹಾರವನ್ನು ಕೂಡ ಕೊಡ್ತಾ ಇದ್ದಾರೆ. ಕಾಶಂಪುರ ಕಾಗವಾಡ ಇದರಲ್ಲಿ ಕಂಡು ಬರ್ತಿರುವಂತಹ ದೃಶ್ಯವನ್ನು ನಾವು ಗಮನಿಸ್ತಾ ಇದ್ದೀವಿ. ಸಚಿವ ಈಶ್ವರ್ ಖಂಡ್ರೆ ಇವತ್ತು ಭೇಟಿಯನ್ನು ಕೊಟ್ಟು ಅಲ್ಲಿನ ಪರಿಸ್ಥಿತಿಯನ್ನು ಅವಲೋಕನವನ್ನು ಮಾಡಿದ್ದಾರೆ. ಇದೆಲ್ಲ ಕ್ಲೀನ್ ಮಾಡಿಸ್ಬೇಕಿದು, ಅರ್ಥ ಆಯ್ತಾ? ಇದೆಲ್ಲ ಕ್ಲೀನ್ ಮಾಡಿಸ್ಬೇಕಿದು, ಅರ್ಥ ಆಯ್ತಾ?
ಇದೆಲ್ಲ ಕ್ಲೀನ್ ಮಾಡಿಸ್ಬೇಕಿದು, ಅರ್ಥ ಆಯ್ತಾ? ಹಲೋ, ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.